ಟೆರರಿಸ್ಟು, ಇದು ಜಗತ್ತಿನಲ್ಲಿಂತ ನಡೆಯುವಂಥ ಒಂದು ಅಪರಾಧ. ಇದು ಸಾಮಾನ್ಯ ಅಪರಾಧ ಅಲ್ಲ ಟೆರರಿಸ್ಟು. ಇಟ್ಸ್ ಅ ಮೋಸ್ಟ್ ಹೀನಿಯಸ್ ಕ್ರೈಮ್ ಅಂತೀವಿ. ಇಟ್ ಇಸ್ ಅ ಕ್ರೈಮ್ ಅಗೇನ್ಸ್ಟ್ ಹ್ಯುಮ್ಯಾನಿಟೇರಿಯನ್ ಅಂತೀವಿ. ಈ ಟೆರರಿಸ್ಟ್ ಆ್ಯಕ್ಟ್ನಿಂದ ಪ್ರತಿಯೊಂದು ದೇಶ ಬಾಧಿತ ಆಗಿದೆ, ಅದರಲ್ಲಿ ಇಂಡಿಯಾ ಹೆಚ್ಚು ಬಾಧಿತ ಆಗಿದೆ. ಬಿಕಾಸ್ ಇಂಡಿಯಾ ಇಸ್ ಸರೌಂಡೆಡ್ ಬೈ ಸೋ ಮೆನಿ ಅದರ್ ಕಂಟ್ರೀಸ್ ವಿಚ್ ಆರ್ ಎಕ್ಸ್ಪೋರ್ಟಿಂಗ್ ದ ಟೆರರಿಸ್ಟ್ ಅಂತೀವಿ ನಾವು. ಪ್ರಾಕ್ಸಿ ವಾರ್ ಅಂತೀವಿ. ಫಾರ್ ಎಕ್ಸಾಂಪಲ್, ಪಾಕಿಸ್ತಾನ್ ಇಸ್ ಕಂಡಕ್ಟಿಂಗ್ ಟೆರರಿಸ್ಟ್ ಆ್ಯಕ್ಟ್ ಆನ್ ಅಸ್. ಸೊ ಗೊತ್ತಿದೆ ನಿಮಗೆ, ಕಾಶ್ಮೀರದಲ್ಲಾಯಿತು, ಆಮೇಲೆ ಪಂಜಾಬ್ನಲ್ಲಾಯಿತು, ನಾರ್ತ್ ಈಸ್ಟರ್ನ್ ಸ್ಟೇಟ್ದಲ್ಲಾಯಿತು. ಸೊ ನಾವು ಏನೋ ಕಂಟ್ರೋಲ್ ಆಗಿದೆ, ಟೆರರಿಸ್ಟ್ ಹ್ಯಾಸ್ ಕಮ್ ಡೌನ್. ಆದರೆ ಟೆರರಿಸ್ಟನ್ನು ಯೂಸ್ವಲಿ ನಮ್ಮ ಸರ್ಕಾರದವರು ಬೇರೆ ಒಂದು ಸ್ಪೆಷಲ್ ಆ್ಯಕ್ಟ್ ಪ್ರಕಾರನ ಅದನ್ನು ಡೆಲ್ಟ್ ಮಾಡಿದರು. ಯಾಕಂದರೆ ಟೆರರಿಸ್ಟ್ ಆ್ಯಕ್ಟ್ಸು ಯೂಸ್ವಲಿ ದೇ ಆರ್ ವೆರಿ ಪ್ರೊಫೆಷನಲ್ ಇರ್ತಾರೆ ಅವರು. ದೇ ಆರ್ ಹೈಲಿ ಕ್ವಾಲಿಫೈಡ್, ಹೈಲಿ ಸ್ಕಿಲ್ಡ್ ಪರ್ಸನ್ಸ್. ಇಟ್ಸ್ ಅ ವೆರಿ ಆರ್ಗನೈಸ್ಡ್ ಮಂದಿ ಟೆರರಿಸ್ಟ್ ಆ್ಯಕ್ಟ್ ಮಾಡ್ತಾರೆ. ಟೆರರಿಸ್ಟ್ ಆ್ಯಕ್ಟ್ ಮಾಡಲಿಕ್ಕೆ ಯು ಮಸ್ಟ್ ನೀಡ್ ಸಮ್ ಗ್ಯಾಂಗ್ ಹೂ ಆರ್ ಪ್ರೊಫೆಷನಲಿ ಆ್ಯಂಡ್ ಫೈನಾನ್ಷಿಯಲ್ ಬಾಳ್ಬೇಕು. ಆ್ಯಂಡ್ ಮೋರ್ ಎವರ್ ದೇ ಕಮಿಟ್ ವಿತ್ ಎ ಹೈ ವೆಪನ್ಸ್, ಕಮಿಟ್ ವಿತ್ ಎ ವೆರಿ ಐ ಮೀನ್ ಸಫಿಸ್ಟಿಕೇಟೆಡ್ ವೆಪನ್ಸ್ ಆ್ಯಂಡ್ ದೇ ಕಮ್ ಇಂಟ್ರ್ಯಾಕ್ಟ್ ಇನ್ ವೆರಿ ಸಫಿಸ್ಟಿಕೇಟೆಡ್ ಮ್ಯಾನರ್ ಆ್ಯಂಡ್ ಇಟ್ ಈಸ್ ಕಮಿಟೆಡ್ ಅಕ್ರಾಸ್ ದ ಬಾರ್ಡರ್, ಬಿಯಾಂಡ್ ದ ಬಾರ್ಡರ್. ಎಲ್ಲೋ ಕುಂಡಿರ್ತಾರೆ, ಅಮೆರಿಕದಲ್ಲಿರ್ಬೋದು, ಇಂಗ್ಲೆಂಡ್ದಲ್ಲಿರ್ಬೋದು, ಪಾಕಿಸ್ತಾನದಲ್ಲಿರ್ಬೋದು, ಅಲ್ಲಿಂದ ಏನೇನೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸೈಬರ್ ಅಟ್ಯಾಕ್ ಆಗುತ್ತೆ, ನಮ್ಮ ನೆಟ್ವರ್ಕ್ ಅಟ್ಯಾಕ್ ಆಗುತ್ತೆ, ಓಕೆ, ಅಲ್ಲಿಂದ ಬಾಂಬ್ ಇಂಪೋರ್ಟ್ಗಳಾಗ್ತವೆ. ಸೊ ಹಿಂಗಾಗಿ ಬಾಂಬ್ ಎಕ್ಸ್ಪ್ಲೋಷನ್ ಆಗ್ತವೆ, ವೆಪನ್ಸ್ ಎಕ್ಸ್ಪ್ಲೋಷನ್ಸ್ ಆಗ್ತವೆ, ದೇ ಎಕ್ಸ್ಪ್ಲೋರ್ಡ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಇಟ್ ನೀಡ್ಸ್ ಟು ಬಿ ಕರ್ವ್ಡ್, ಇಟ್ ಹ್ಯಾಸ್ ಟು ಬಿ ಟ್ಯಾಕಲ್ಡ್. ಅದಕ್ಕಾಗಿ ಇದನ್ನು ನಾವು ಇಂಡಿಯಾದವ್ರು ಫೇಸ್ ಮಾಡ್ತಿದ್ದು 1980 ಟೆರರಿಸ್ಟ್ ಆ್ಯಕ್ಟ್ ಫೇಸ್ ಮಾಡ್ತಾ ಇದ್ದೀವಿ ನಾವು. ಪಂಜಾಬಿಂದ ಸ್ಟಾರ್ಟ್ ಆಯ್ತು ಅದು ಗ್ರ್ಯಾಜುವಲಿ, ಇಟ್ ಸ್ಪ್ರೆಡ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್, ಇಟ್ ಸ್ಪ್ರೆಡ್ ಟು ನಾರ್ತ್ ಈಸ್ಟರ್ನ್ ಸ್ಟೇಟ್. ಸೊ ಇನಿಷಿಯಲಿ ಟೆರರಿಸ್ಟ್ ಆ್ಯಕ್ಟ್ ವಾಸ್ ಡೆಲ್ಟ್ ಬೈ ಟಾಡಾ ಆ್ಯಕ್ಟ್ 85. ಓಕೆ, ಟಾಡಾ ಆ್ಯಕ್ಟ್ 85 ಇತ್ತು. ಟಾಡಾ ಆ್ಯಕ್ಟ್ 85 ಅದು 2 ವರ್ಷದ ಕಾನೂನಿತ್ತು. 85 87 ಎಕ್ಸ್ಟೆಂಡ್ ಮಾಡಿದ್ರು. 87 89 91 93 ಆದಮೇಲೆ ನರಸಿಂಹ ಗೌರ್ಮೆಂಟ್ ಅವರು 95 ಎಕ್ಸ್ಟೆನ್ಷನ್ ಮಾಡಲಿಲ್ಲ. ಯಾಕಂದರೆ ಇಟ್ ಈಸ್ ಬಿಕಮ್ ಅ ಪೊಲಿಟಿಕಲ್ ಇಶ್ಯೂ. ಯಾಕಂದರೆ ಟೆರರಿಸ್ಟ್ ಆ್ಯಕ್ಟ್ ಏನೋ ಒಂದು ಇದಾಯಿತು, ಇಟ್ ವಾಸ್ ಯೂಸ್ ಅಗೇನ್ಸ್ಟ್ ಮೈನಾರಿಟಿ ಕಮ್ಯುನಿಟಿ, ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ದ ಕಮ್ಯುನಿಟಿ ಅಂತ ಒಂದು ಅಲಿಗೇಷನ್ ಆಗಲಿಕ್ಕೆ ಇತ್ತು. ಸೊ ಹಿಂಗಾಗಿ ಪೊಲಿಟಿಕಲ್ ಕಲರ್ ಬರಲಿಕ್ಕೆ ಇತ್ತು. ಸೊ ಹಿಂಗಾಗಿ 95 ಪಿ ಪಿ ನರಸಿಂಹರಾವ್ ಗೌರ್ಮೆಂಟ್ ಟಾಡಾವನ್ನು ಎಕ್ಸ್ಟೆಂಡ್ ಮಾಡಲಿಲ್ಲ. ಸೊ ಹಿಂಗಾಗಿ ಆವಾಗ ಟೆರರಿಸ್ಟ್ ಮೇಲೆ ಯಾವುದೇ ಅಪರಾಧದ ಮೇಲೆ ಯಾವುದೇ ಇಂಡಿಯನ್ ಪನ್ ಕೋಡದಲ್ಲಿ ಯಾವುದೇ ಪ್ರೊವಿಷನ್ ಇದ್ದಿದ್ದಿಲ್ಲ. ಮುಂದೆ ಏನಾಯ್ತು ಅಂತಂದರೆ 2001 ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು. ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ಅದು ಟೆರರಿಸ್ಟ್ ಆ್ಯಕ್ಟೇ. ಪಾರ್ಲಿಮೆಂಟ್ ಅಟ್ಯಾಕ್ ಆದಮೇಲೆ ಟೆರರಿಸ್ಟ್ ಆ್ಯಕ್ಟ್, ಇದನ್ನು ಐ ಪಿ ಸಿಯಲ್ಲಿ ಡೀಲ್ ಮಾಡಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಸೊ ಹಿಂಗಾಗಿ ದೆನ್ ಅಗೇನ್ ದಿ ಫೆಲ್ಟ್ ಗೌರ್ಮೆಂಟ್ ಫೆಲ್ಟ್ ದಟ್ ವಿ ಮಸ್ಟ್ ಹ್ಯಾವ್ ಸಮ್ ಸ್ಪೆಷಲ್ ಲಾಸ್ ದ ಟೆರರಿಸಮ್, ಟೆರರಿಸ್ಟ್ ಅಫೆನ್ಸಸ್ ಮೇಲೆ. ಅವಾಗ ಏನು ಪೋಟಾ ತಂದರು ವಾಜಪೇಯಿ ಗೌರ್ಮೆಂಟು. ಸೊ ಪೋಟಾ ತಂದ ಮೇಲೆ ಅದು 2001 ಬಂತು. ಮುಂದೆ ಏನಾಯ್ತಂದ್ರೆ 2004 ವಾಜಪೇಯಿ ಗೌರ್ಮೆಂಟ್ ಬಿದ್ದಾಗ, ಮನಮೋಹನ್ ಸಿಂಗ್ ಯು ಪಿ ಎ 1 ಗೌರ್ಮೆಂಟ್ ಬಂದಾಗ ಅದನ್ನು ಅಗೇನ್ ಇಟ್ ವಾಸ್ ಎ ಪೊಲಿಟಿಕಲ್ ಇಶ್ಯೂ ಆಯಿತು, ಪೋಟಾ ಆ್ಯಕ್ಟು. ಸೊ ಇಟ್ ವಾಸ್ ಎ ಡಿಲಿಟೆಡ್, ಇಟ್ ವಾಸ್ ಎ ರಿಪೀಲ್ಡ್ ಅಂತೀವಿ. ಸನ್ಸೆಟ್ ಲಾ ಅಂತೀವಿ ನಾವು. ಅದು ತನ್ನ ಅವಧಿಯ ಮುಗಿಗಿಂತ ಮೊದಲೇ ಅದನ್ನು ರಿಪೀಲ್ ಮಾಡಿದ್ರು. ಮುಂದೆ ಮತ್ತೆ ಏನಾಯಿತು, ಟೆರರಿಸ್ಟ್ ಆ್ಯಕ್ಟ್ ಬಗ್ಗೆ ಏನಾದರೂ ಒಂದು ಪ್ರೊವಿಷನ್ ಬೇಕಲ್ಲ, ಏನಾದರೂ ಒಂದು ಸೆಕ್ಷನ್ ಬೇಕಲ್ಲ ಅನ್ನೋತ್ತಾಗ ಈ ಅನ್ಲಾಫುಲ್ ಪ್ರಿವೆನ್ಷನ್ ಆಫ್ ಆ್ಯಕ್ಟಿವಿಟೀಸ್ ಆ್ಯಕ್ಟ್ 1967 ಇತ್ತು, ಅದರಲ್ಲಿ ಟೆರರಿಸ್ಟ್ ಆ್ಯಕ್ಟ್ ಡಿಫೈನ್ ಮಾಡಿದರು. ಯು ಎ ಪಿ ಆ್ಯಕ್ಟ್ ಅಸ್ ಅ ಸ್ಪೆಷಲ್ ಆ್ಯಕ್ಟ್, ಇಟ್ ಇಸ್ ನಾಟ್ ಎ ಜನರಲ್ ಲಾ. ಆ್ಯಂಡ್ ಯು ಎ ಪಿ ಆ್ಯಕ್ಟ್ ಇಸ್ ಮೇನ್ಲಿ ಅಪ್ಲಿಕೇಬಲ್ ಟು ದ ಪ್ರಿವೆಂಟಿವ್ ಲೆಜಿಸ್ಲೇಷನ್ನು ಆ್ಯಂಡ್ ಮೇನ್ಲಿ ಇಟ್ ಇಸ್ ಅಪ್ಲಿಕೇಬಲ್ ಟು ದ ಆರ್ಗನೈಜೇಷನ್ಸು, ನಾಟ್ ಟು ದ ಇಂಡಿವಿಜುವಲ್ಸು. ಮುಂದೆ ಏನಾಯಿತು, 2008 ಬಾಂಬೆ ಅಟ್ಯಾಕ್ ಆಯಿತು. ಟೆರರಿಸ್ಟ್ಸ್ ಬಾಂಬೆ ಅಟ್ಯಾಕ್ ಮಾಡಿದ್ರು. ಆವಾಗ ಮತ್ತೆ ದೇಶದಲ್ಲಿ ಏನು ಬಂತಂತಂದರೆ ಟೆರರಿಸ್ಟ್ ಬಗ್ಗೆ ಟಫ್ ಲಾ ಬೇಕು, ಹಾರ್ಡ್ ಲಾ ಬೇಕಂದಾಗ ಮತ್ತೆ ಯು ಎ ಪಿನ ಅಮೆಂಡ್ಮೆಂಟ್ ಮಾಡಿದರು, ಬೇಲ್ ಪ್ರೊವಿಷನ್ಸ್ ತಂದರು, ಬೇಲ್ ಪ್ರೊವಿಷನ್ಸ್ ಸ್ಟ್ರಿಂಜೆಂಟ್ ಮಾಡಿದರು, ಆಮೇಲೆ ಇನ್ವೆಸ್ಟಿಗೇಷನ್ಸ್ ಸ್ವಲ್ಪ ಹೆಚ್ಚು ಟೈಮ್ ಕೊಟ್ಟರು. ಸಿ ಆರ್ ಪಿ ಸಿಯಲ್ಲಿ ಕಡಿಮೆ ಇದೆ ಟೈಮು, ಬಟ್ ಯು ಎ ಪಿ ಆ್ಯಕ್ಟ್ದಲ್ಲಿ ನೀವು ಹೋದಾಗ ಟೆರರಿಸ್ಟ್ ಇನ್ವೆಸ್ಟಿಗೇಷನ್ ಮೇ ಬಿ ಎಕ್ಸ್ಟೆಂಡೆಡ್ ಬಿಯಾಂಡ್ 90 ಈವನ್ 120 180 ಡೇಸ್ ವಿತ್ ಕನ್ಸೆಂಟ್ ಆಫ್ ಅ ಕೋರ್ಟ್. ದೇ ಆರ್ ಸೋ ಮೆನಿ ಪ್ರೊವಿಷನ್ಸ್ ಅಂದರೆ ಯು ಎ ಪಿ ಆ್ಯಕ್ಟ್. ಸೊ ಮುಂದೆ ಏನಾಯಿತು, ಈಗ ಮೊದಲೇ ಸಲ ಫಸ್ಟ್ ಟೈಮು ಟೆರರಿಸ್ಟ್ ಆ್ಯಕ್ಟ್ ಇಸ್ ಡಿಫೈನ್ಡ್ ಅಂಡರ್ ದ ಭಾರತೀಯ ನ್ಯಾಯ ಸಂಹಿತೆ. ಇಂಡಿಯನ್ ಪಿನಲ್ ಕೋಡ್ದಲ್ಲಿ ಟೆರರಿಸ್ಟ್ ಬಗ್ಗೆ ಯಾವುದೇ ಪ್ರೊವಿಷನ್ ಇದ್ದಿದ್ದಿಲ್ಲ. ಸೊ ಈಗೇನಾಯಿತು, ಟೆರರಿಸ್ಟ್ ಆ್ಯಕ್ಟ್ನಲ್ಲಿ ಫಸ್ಟ್ ಟೈಮ್ ಇತ್ತು, ಐ ಮೀನ್ ಸಾರಿ, ಭಾರತೀಯ ನ್ಯಾಯಸದಲ್ಲಿ ಟೆರರಿಸ್ಟ್ ಆ್ಯಕ್ಟ್ ಹ್ಯಾಸ್ ಬಿನ್ ಡಿಫೈನ್ಡ್, ಸೆಕ್ಷನ್ 113 ಡಿಫೈನ್ಡ್. ಸೊ ಇದರಲ್ಲಿ 7 ಪ್ರೊವಿಷನ್ಸ್ ಇದ್ದಾವೆ. ಏನು ಯು ಎ ಪಿ ಆ್ಯಕ್ಟ್ನಲ್ಲಿ ಇದೆಯಲ್ಲ ಅದೇ ಡೆಫಿನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ಮನುಷ್ಯ
ಯಾವುದೇ ಒಂದು ವೆಪನ್ದಿಂದ ಅಥವಾ ಎಕ್ಸ್ಪ್ಲೋಸಿವ್ದಿಂದ ಸಬ್ಸ್ಟನ್ಸ್ದಿಂದ ಒಂದು ಏನಾರ ಅಪರಾಧವನ್ನು ಮಾಡಿ ಯಾರನ್ನಾರ ಕೊಂದರೆ, ಈ ಬಾಂಬ್ ಎಕ್ಸ್ಪ್ಲೋಷನ್ ಮಾಡಿ ಪ್ರಾಪರ್ಟಿಗೆ ಏನಾದರೂ ಹಾನಿ ಮಾಡಿ ಜನರಲ್ಲಿ ಭಯ ಹುಟ್ಟಿಸಿದರೆ ಅಥವಾ ಏನರೇ ಒಂದು ಎಸೆನ್ಷಿಯಲ್ ಕಮ್ಯುನಿಟಿ ಸರ್ವಿಸ್ ಆಕ್ಟಿವಿಟಿಗಳನ್ನು ಡಿಸ್ಟರ್ಬ್ ಮಾಡಿದರೆ ದ್ಯಾಟ್ ಈಸ್ ಕಾಲ್ಡ್ ಅ ಟೆರರಿಸ್ಟ್ ಆ್ಯಕ್ಟ್. ಓಕೆ, ಸೊ ಈ ಟೆರರಿಸ್ಟ್ ಆ್ಯಕ್ಟ್ ಈಸ್ ಅಗೇನ್ ಪನಿಷಬಲ್ ವಿತ್ ಲೈಫ್ ಇಂಪ್ರಿಸನ್ಮೆಂಟ್ ಆರ್ ಡೆತ್. ಇಷ್ಟು ಏನು ಯು ಎ ಪಿ ಆ್ಯಕ್ಟ್ದಲ್ಲಿ ಇದೆ, ಇದೇ ಆ್ಯಕ್ಟ್ನಲ್ಲಿ ಸೇಮ್ ಡೆಫಿನೇಷನ್ ಇದೆ. ಆದರೆ ಒಂದು ಸಮಸ್ಯೆ ಏನಿದೆ ಇಲ್ಲಿ, ಈಗ ಯು ಎ ಪಿ ಆ್ಯಕ್ಟನ್ನು ಅವರು ತೆಗೆದುಹಾಕಿಲ್ಲ, ಯು ಎ ಪಿ ಆ್ಯಕ್ಟ್ನಲ್ಲಿ ಟೆರರಿಸ್ಟ್ ಪ್ರೊವಿಷನ್ನು ತೆಗೆದುಹಾಕಿಲ್ಲ, ಆಮೇಲೆ ಇಲ್ಲಿ ಐ ಪಿ ಸಿಯಲ್ಲೂ ತಂದಿದ್ದಾರೆ. ವೆದರ್ ಈಗ ಜುಲೈ 1ನೇ ತಾರೀಕಿನ ನಂತರ ಏನೇ ಟೆರರಿಸ್ಟ್ ಆ್ಯಕ್ಟ್ ಆತಂತಂದರೆ ಅದನ್ನು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ತರಬೇಕಾ ಅಥವಾ ಯು ಎ ಪಿ ಆ್ಯಕ್ಟ್ದಲ್ಲಿ ತರಬೇಕಾ ಅನ್ನೋ ಒಂದು ವಿವೇಚನವನ್ನು ಪೊಲೀಸ್ ಆಫೀಸರ್ಗೆ ಬಿಟ್ಟು ಕೊಟ್ಟಿದ್ದಾರೆ. ಸೊ ಪೊಲೀಸ್ ಆಫೀಸರ್ ನಾಟ್ ಲೆಸ್ ದನ್ ಎಸ್ ಪಿ, ಎಸ್ ಪಿ ಹಿ ಕ್ಯಾನ್ ಟೇಕ್ ದ ಕಾಲ್, ಅವ್ನು ಡಿಸೈಡ್ ಮಾಡ್ತಾನೆ ಎಲ್ಲಿ ಯು ಎ ಪಿದಲ್ಲಿ ಮಾಡಬೇಕಾ ಐ ಪಿ ಸಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಬೇಕಾ ಅಂತ ಅವ್ನು ಕಾಲ್ ತೋತಾನೆ. ಇಲ್ಲಿ ಒಂದು ಸಮಸ್ಯೆ ಏನು ಉಂಟಾಗತ್ತಂತಂದರೆ ಈ ಅಧಿಕಾರವನ್ನು ಹೆಂಗೆ ಬಳಸಬೇಕು ಅನ್ನೋದು ಎಲ್ಲೂ ಗೈಡ್ಲೈನ್ಸ್ ಇಲ್ಲ, ಏನೂ ಪ್ಯಾರಾಮೀಟರ್ಸ್ ಹೇಳಿಲ್ಲ. ಸೊ ಸಾಮಾನ್ಯವಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಐ ಪಿ ಸಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸಿ ಆರ್ ಪಿ ಸಿ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಸಿ ಆರ್ ಪಿ ಸಿ ಇಸ್ ಎ ವೆರಿ ಜನರಲ್ ಲಾ, ಸಿ ಆರ್ ಪಿ ಸಿ ಆ್ಯಕ್ಟ್ ಇಸ್ ನಾಟ್ ಅ ಮೆಂಟ್ ಟು ಡೀಲ್ ವಿತ್ ಅ ಟೆರರಿಸ್ಟ್ ಆ್ಯಕ್ಟ್. ಓಕೆ, ಸೊ ಯು ಎ ಪಿದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಯು ಎ ಪಿದಲ್ಲಿ ಕೆಲವೊಂದು ಜನ ಸರ್ಟನ್ ಪ್ರೊಸೀಜರ್ ಲಾ ಇದ್ದಾವೆ. ಅಲ್ಲಿ ಏನಂತೆ, ಟೆರರಿಸ್ಟ್ ಆ್ಯಕ್ಟ್ ಬಗ್ಗೆ ಬೇಲ್ ಪ್ರೊವಿಷನ್ಸ್ ಇದ್ದಾವೆ, ಟೆರರಿಸ್ಟ್ ಆ್ಯಕ್ಟ್ ಬಗ್ಗೆ ಇನ್ವೆಸ್ಟಿಗೇಷನ್ ಯಾರು ಮಾಡಬೇಕು ಹೆಂಗೆ ಮಾಡಬೇಕಂತಿದೆ, ಸೊ ಇನ್ವೆಸ್ಟಿಗೇಷನ್ ಎಷ್ಟು ದಿವಸದಲ್ಲಿ ಮಾಡಬೇಕಂತಿದೆ, ಕೆಲವೊಂದು ಪ್ರೊಜೆಕ್ಷನ್ಸ್ ಇದ್ದಾವೆ, ಕೆಲವೊಂದು ಬರ್ಡನ್ ಆಫ್ ಪ್ರೂಫ್ಗಳಿದ್ದಾವೆ. ಹಿಂಗಾಗೋದ್ರಿಂದ ಯು ಎ ಪಿ ಆ್ಯಕ್ಟ್ದಲ್ಲೇ ಮುಂದುವರೆದರೆ ಪೊಲೀಸರಿಗೆ ಬಹಳ ಅನುಕೂಲ, ಯಾಕಂದರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬಹಳ ದಿವಸ ಹಿಡಿಯುತ್ತೆ, ಆಮೇಲೆ ಅಕ್ಯೂಸ್ಡ್ ಹೊರಬರಲಿಕ್ಕೆ ಬಹಳ ಕಷ್ಟ ಆಗುತ್ತೆ, ಆಮೇಲೆ ಅವನು ಪ್ರಾಪರ್ಟಿನೂ ಈಸಿಯಾಗಿ ಅಟ್ಯಾಚ್ಮೆಂಟ್ ಮಾಡ್ಬೋದು, ಅವನ ಪ್ರಾಪರ್ಟಿನ ಈಸಿಯಾಗಿ ಸೀಸ್ ಮಾಡ್ಬೋದು ಯು ಎ ಪಿಯಲ್ಲಿ. ಬಟ್ ಅದೇ ಒಂದು ಟೆರರಿಸ್ಟ್ ಆ್ಯಕ್ಟ್ ನೀವು ಐ ಪಿ ಸಿಯಲ್ಲಿ ಡೀಲ್ ಮಾಡಿದರೆ ಅವನನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಿಮಗೆ ಟೈಮ್ ಕಡಿಮೆ ಸಿಗುತ್ತೆ, ಆ ಬೇಲ್ ಪ್ರೊವಿಷನ್ಸ್ಗಳು ಭಾಳ ಸಾಫ್ಟ್ ಇದೆ ಸಿ ಆರ್ ಪಿ ಸಿಯಲ್ಲಿ. ಸೊ ಹಿಂಗೆ ಯಾವ ಪೊಲೀಸ್ ಆಫೀಸರನ್ನು ಇಂಡಿಯನ್ ಐ ಮೀನ್ ಭಾರತ ನ್ಯಾಯ ಸಂಹಿತೆಯಲ್ಲಿ ರಿಜಿಸ್ಟ್ರೇಷನ್ ಮಾಡೋದಿಲ್ಲ, ಅವನು ಯು ಎ ಪಿದಲ್ಲೇ ಹೋಗುತ್ತಾನೆ. ಸೊ ಎಲ್ಲಿವರೆಗೆ ಯು ಎ ಪಿ ಆ್ಯಕ್ಟು ಟೆರರಿಸ್ಟ್ ಆ್ಯಕ್ಟ್ ಬಗ್ಗೆ ಡೀಲ್ ಮಾಡ್ತೈತಿ, ಸೊ ಎವ್ರಿ ಆಫೀಸರ್ ವಿಲ್ ಗೋ ಅಂಡರ್ ದ್ಯಾಟ್ ಓನ್ಲಿ, ಸೊ ನೋ ಆಫೀಸರ್ ವಿಲ್ ಗೋ ಅಂಡರ್ ದ ಭಾರತೀಯ ನ್ಯಾಯ ಸಂಹಿತ. ಸೊ ಇದನ್ನು ನನಗನ್ಸೋ ಮಟ್ಟಿಗೆ ನೀವು ಉಪಯೋಗ ದೃಷ್ಟಿಯಿಂದ ನೋಡಿದರೆ ಇದರ ಉಪಯೋಗ ಬಹಳ ಜೀರೋ ಇದೆ, ಯಾಕಂದರೆ ಯಾವ ಅಧಿಕಾರಿಯೂ ಇದನ್ನು 113 ಬಳಸ್ಕೊಳ್ಳಲ್ಲ. ಎಲ್ಲಿವರೆಗೆ ಬಳಸ್ಕೊಳ್ಳಲ್ಲ ಅಂದ್ರೆ ಎಲ್ಲಿವರೆಗೆ ಯು ಎ ಪಿ ಇರುತ್ತೆ ಅಲ್ಲಿವರೆಗೆ ಇದನ್ನು ಬಳಸ್ಕೊಳ್ಳಲ್ಲ. ಯು ಎ ಪಿ ತೆಗೆದಾಗ ಮಾತ್ರವೇ ಈ ಸೆಕ್ಷನ್ ಬಳಸ್ಕೊಳ್ತಾರೆ. ಸೊ ಇದರ ಅರ್ಥ ಎದಕ್ಕೆ ತಂದಿದ್ದಾರೆ ಅಂದರೆ, ಏನೋ ಒಂದು ವೇಳೆ ಯು ಎ ಪಿ ಆ್ಯಕ್ಟ್ ಸ್ಪೆಷಲ್ ಆ್ಯಕ್ಟ್ ಇದೆ, ಅದು ಒಂದು ವೇಳೆ ಯಾರೋ ಸ್ಕ್ರ್ಯಾಪ್ ಮಾಡಿದರೆ ಅದನ್ನು ಡಿಲೀಟ್ ಆದರೆ, ಸೊ ಟೆರರಿಸ್ಟ್ ಆ್ಯಕ್ಟ್ ಬಗ್ಗೆ ಸಾಮಾನ್ಯ ಕಾನೂನಿನಲ್ಲಿ ಒಂದು ಪ್ರೊವಿಷನ್ ಇರಲಿ ಅಂತ ಮಾಡಿದ ದೃಷ್ಟಿಯಿಂದ, ಸೊ ನನಗನ್ಸೋ ಮಟ್ಟಿಗೆ ಟೆರರಿಸ್ಟ್ ಆ್ಯಕ್ಟ್ ಒಂದು ಸೆಕ್ಷನ್ ಒಂದು ಬಿ ಪ್ಲಾನ್ ಇದ್ದಂಗೆ. ಸೊ ಯಾವಾಗ ಯು ಎ ಪಿ ಆ್ಯಕ್ಟ್ ಡಿಲೀಟ್ ಆಗುತ್ತೆ, ಯಾವಾಗ ಅದು ರಿಪೀಲ್ ಆಗುತ್ತೆ, ದೆನ್ ಓನ್ಲಿ ದಿಸ್ ಸೆಕ್ಷನ್ 113 ಬಿಕಮ್ಸ್ ಅಪ್ಲಿಕಬಲ್. ಅದರ್ವೈಸ್ ದಿಸ್ ಸೆಕ್ಷನ್ ಈಸ್ ಮಿಯರ್ ಥೆರಾಟಿಕಲ್ ಇಂಪ್ಲಿಕೇಶನ್ಸ್, ಇಟ್ ಡಸಂಟ್ ಹ್ಯಾವ್ ಎನಿ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್. ಸೊ ಇದು ಒಂದು ಸೆಕ್ಷನ್ 113 ಬಗ್ಗೆ ಹೇಳ್ತೀನಿ ಇಷ್ಟೇ.